ಹೆಲೋ ಹಾಯ್ ಫಸ್ಟ್ ಟೈಮ್ ನಾನು ಎಗ್ ದಮ್ ಬಿರಿಯಾನಿಯನ್ನು ಮಾಡ್ತಿದೀನಿ ಹಾಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಇಷ್ಟ ಆದ್ರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಾನು ಇಲ್ಲಿ ಆರು ಮೊಟ್ಟೆಯನ್ನ ತಗೊಂಡಿದೀನಿ ಫಸ್ಟ್ ಗೆ ನಾನು ಬೇಯಲಿಕ್ಕೆ ಬೇಯ್ಲಿಕ್ಕೆ ನಂತರ ನಾಲ್ಕು ಈರುಳ್ಳಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಳೆ ಎಳೆಯಾಗಿ ಎಲ್ಲದನ್ನೂ ಬಿಡಿಸ್ಕೊಂಡೆ ಮರಿ ಪುದೀನ ಮತ್ತೆ ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಬೇಯಲಿಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ನೀರಿಗೆ ನಾವು ಫಸ್ಟ್ ಬಿರಿಯಾನಿಗೆ ಏನೆಲ್ಲ ಸ್ಪೈಸಸ್ನ ಆಡ್ ಮಾಡ್ತೀವೋ ಅದನ್ನೆಲ್ಲ ಆಡ್ತೀವಿ ಮಾಡ್ಕೊಳ್ತಿದ್ದೀನಿ ಐ ಮೀನ್ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಸು ಏಲಕ್ಕಿ ಮತ್ತೆ ಪಲಾವ್ ಎಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ಸ್ ನ ಹಾಕಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಪ್ಲೇಟ್ ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬಾಯ್ಲ್ಡ್ ಆಗಿರುವಂತಹ ಎಗ್ಸ್ ನ ತಗೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಳ್ತೀನಿ ಸ್ಪೈಸಸ್ ನ ಹಾಕಿದ್ನಲ್ವಾ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ಎಲ್ಲಾ ಬಿಟ್ಕೊಂಡಿದೆ ಸ್ಪೈಸಸ್ ನ ತೆಗೆದು ಹೊರಗಡೆ ಹಾಕಿ ಅಕ್ಕಿಯನ್ನ ತೊಳ್ದು ಅಕ್ಕಿಯನ್ನ ಹಾಕಿ ಹಾಕ್ತಿದ್ದೀನಿ ಇವತ್ತು ನಾನು ಮಸೂರಿ ಅಕ್ಕಿಯಿಂದ ಮಾಡ್ತಿದ್ದೀನಿ ಎಕ್ದಮ್ ಬಿರಿಯಾನಿಯನ್ನ ನಂತರ ಉಪ್ಪು ನಿಂಬೆ ರಸ ಮತ್ತೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಬೇಲಿಕ್ಕೆ ಇಟ್ಕೊಳ್ಳೋಣ ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ಪಾತ್ರೆಗೆ ಎಣ್ಣೆನ ಹಾಕಿ ಸ್ಪೈಸಸ್ ಮತ್ತೆ ಫ್ರೈಡ್ ಆನಿಯನ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡೆ ನಂತರ ಟೊಮೊಟೊ ಅರ್ಶಿಣದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಒಂದೆರಡು ಟೇಬಲ್ ಸ್ಪೂನ್ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡೆ ಅದಕ್ಕೆ ಅರ್ಧ ಕಪ್ ಮೊಸರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗ್ರೇವಿ ಅಂತೂ ರೆಡಿ ಆಗ್ತಿದೆ ಅದಕ್ಕೆ ಈಗ ಮೊಟ್ಟೆಯನ್ನು ಆ್ಯಡ್ ಆಡ್ ಮಾಡ್ಕೊಳ್ಳೋಣ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಈಗ ನಾನು ಮೊಟ್ಟೆಯನ್ನೆಲ್ಲ ಸಪ್ರೇಟ್ ಆಗಿ ಒಂದು ಪ್ಲೇಟ್ ಗೆ ತಗೊಳ್ತಿದ್ದೀನಿ ಈಗ ಅನ್ನ ಕೂಡ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಈಗ ಒಂದು ಲೇಯರ್ ನಾವು ಅನ್ನನ ಈ ರೀತಿ ಹಾಕೊಳ್ಳೋಣ ಅದ್ರ ಮೇಲೆ ನಾವು ಈಗ ಎತ್ತಿಟ್ಕೊಂಡಿರುವಂತಹ ಮೊಟ್ಟೆಯನ್ನು ಹಾಕ್ಕೊಳ್ಳೋಣ ನಂತರ ಇನ್ನೊಂದು ಲೇಯರ್ ನಾನು ಇಲ್ಲಿ ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಪುದೀನ ಫ್ರೈಡ್ ಆನಿಯನ್ಸು ಮತ್ತು ಅರಿಶಿನದ ನೀರನ್ನು ಅಲ್ಲಲ್ಲಿ ಹಾಕ್ತಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ತಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಆದಷ್ಟು ನಾವು ನಿಂಬೆ ರಸವನ್ನು ಸಹ ಹಾಕ್ತಿದ್ದೀನಿ ಈಗ ಪ್ಲೇಟನ್ನು ಮುಚ್ಚಿ ಇಲ್ಲೇ ಯಾವುದಾದ್ರೂ ಭಾರವಾದ ವಸ್ತುವನ್ನು ಇಟ್ಕೊಳ್ಳಿ ನಂತರ ನಾನು ಕೆಳಗಡೆ ನೋಡಿ ದಮ್ ಕಟ್ಟಲಿಕ್ಕೆ ನಾನು ಪ್ಯಾನ್ ಅನ್ನ ಇಟ್ಕೊಂಡು ಅದ್ರ ಮೇಲೆ ಬಿರಿಯಾನಿ ಪಾತ್ರೆಯನ್ನ ಇಟ್ಕೊಳ್ಳೋಣ ಈಗ ಹತ್ತರಿಂದ ಹದಿನೈದು ನಿಮಿಷ ದಮ್ ಕಟ್ಟಲಿಕ್ಕೆ ಬಿಟ್ಟೆ ಈಗ ಹದಿನೈದು ನಿಮಿಷ ಆಲ್ರೆಡಿ ಆಗಿದೆ ನಾನು ಓಪನ್ ಮಾಡಿದೀನಿ ನೋಡಿ ಲೇಯರ್ ಆಗಿ ಕಲರ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಟೆಂಪ್ಟ್ ಎಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸೂಪರ್ ಆಗಿ ಬಂದಿದೆ ಟೇಸ್ಟ್ ವೈಸ್ ಅಷ್ಟೇ ಸಖತ್ ಆಗಿತ್ತು ನಾನ್ ವೀಡಿಯೋಸ್ ಅಲ್ಲೆಲ್ಲ ನೋಡ್ದಂಗೆ ಆಲ್ಮೋಸ್ಟ್ ಬಾಸುಮತಿ ರೈಸ್ ನ ಯೂಸ್ ಮಾಡ್ಕೊಂಡು ಎಕ್ದಮ್ ಬಿರಿಯಾನಿಯನ್ನ ಮಾಡಿರೋದು ಬಟ್ ನಾನು ಮಸೂರಿ ಅಕ್ಕಿಯಿಂದಾನೆ ಇಷ್ಟು ಚೆನ್ನಾಗಿ ಎಕ್ದಮ್ ಬಿರಿಯಾನಿ ಮಾಡಿದೆ ಸೂಪರಾಗಿ ಬಂದಿದೆ ಸೊ ಇದಿಷ್ಟು ಇವತ್ತಿನ ರೆಸಿಪಿ ಐ ಹೋಪ್ ಎಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡ್ದೇನೆ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು